This video is sponsored by Mahalakshmi Jewelers, United Diagnostics, KVN University, BNRPU College, News and Fabrics Clothes Store, Shweta Dentistry and by Orbis International School. डीके शुकुमार कर्नाटका प्रदेश कांग्रेस कमेटी के प्रेसिडेंट पहुंचे गुलबर्गा शहर। जी हां, उन्हें वेलकम करने के लिए कांग्रेस लीडर्स मजहर खान, प्रवीण हारवाल, डॉक्टर किरण देशमुख, फारूक मनियाल, राजीव जाने, डॉक्टर सिद्धार्थ, यूथ प्रेसिडेंट इरना और कई सारे लोग मौजूद थे। कई सारे हाई लेवल मीटिंग्स भी वहां पर हुए, जिसमें आलमपुर पाटिल के नेतृत्व जो कॉरपोरेशन का मामला चल रहा है उस चलते हुए उन्हें एक मेमोरेंडम दिया गया। उसके बाद सुबह में एक प्रेस कॉन्फ्रेंस हुई, जहां पर डीके शिवकुमार ने बताया कि बसो कल्याण के और रायचूर मस्की का जो इलेक्शन है वो कांग्रेस के लिए बड़ा आसान इलेक्शन है और उन्हें उम्मीद है कि वो आसानी से जीत जाएंगे, क्योंकि इलेक्शन ये फ्री और फेयर इलेक्शन होने वाला है और कई सारे बीजेपी वर्कर्स जो बसो कल्याण के हैं वो कांग्रेस पार्टी ज्वाइन कर चुके हैं, जिसको चलते कांग्रेस काफ़ी कॉन्फिडेंट है इस बाई इलेक्शन के अंदर। उसके बाद सीबीआई इंक्वायरी और सीबीआई के बारे में उन्होंने कहा कि वो उनका मामला है और उससे जल्द से जल्द वो आगे बढ़कर बात करेंगे, और ऐसे कई सारे इंपॉर्टेंट बातें उन्होंने इस प्रेस कॉन्फ्रेंस में बताई। आइए नजर डालते हैं। ಆದರೆ ಭಾವನಾತ್ಮಕವಾಗಿ ಜನರನ್ನ ತೆಗೆದುಕೊಂಡೋಗಿ ಒಂದು ಪ್ರಯತ್ನ ನಡೀತಾ ಇದೆ, ಅದು ಟೆಂಪ್ರರಿ ನಾಯಕತ್ವ ಯಾರು ಅದಕ್ಕೆ ಹಂಗಿಲ್ಲ, ಇದ್ದದ್ರಿಲ್ಲ. ನಮ್ಮ ಸತತವಾಗಿ ನಮ್ಮ ಸಿದ್ಧಾಂತ ಇಟ್ಕೊಂಡು ನಾವು ಹೋರಾಟವನ್ನು ನಾವು ಮಾಡ್ತೇವೆ. ಶ್ರೀ, ನಾನು ಜನರಲ್ ಸರ್ಕಾರ ಇದ್ದಾಗ ಅಡ್ವಾಂಟೇಜ್ ಜಾಸ್ತಿ ಇರ್ತದೆ, ನಾವು ಅಪೋಸಿಷನ್ ಪಾರ್ಟಿಯವರು ಗೆಲ್ಲಲ್ಲ ಅಂತ ಹೇಳಲ್ಲ, ಹಿಂದೆ ಗೆಲ್ತೀವಿ. ಕೆಲವು ಅನುಭವನ ನಮಗಾಗಿದೆ ಚುನಾವಣೆಯಲ್ಲಿ ಯಾವ ದುರ್ಬಳಕೆ ಆಗ್ತಾ ಇದೆ ಅಂತ. ಈ ಬಾರಿ ಬಹಳ ವಿಜಿಲೆಂಟ್ ಆಗಿ ಅದಕ್ಕೆಲ್ಲ ಅವಕಾಶ ಕೊಡದೆ ಫ್ರೀ ಅಂಡ್ ಫೇರ್ ಎಲೆಕ್ಷನ್ ನಡೆಸಿದ್ದು ಬಹುಶಃ ನನ್ನ ರಾಜಕೀಯದ ಅನುಭವದಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಇದೇ ಒಂದು ದೊಡ್ಡ ಸಭೆ, ಸೇರ್ಪಡೆ ಸಭೆ ನಾನು ಗಮನಿಸಿದ್ದೆ. ಶ್ರಮಿಸಿದಂತ ಎಲ್ಲ ನಾಯಕರುಗಳಿಗೆ, ಕಾರ್ಯಕರ್ತರಿಗೆ, ವಿಶೇಷವಾಗಿ ನಮ್ಮ ಅಭ್ಯರ್ಥಿ ಬಿಜೆಪಿ ಅಭ್ಯರ್ಥಿಯಾಗಿದ್ದಂಥ ಬಸವನಗೌಡ ಅವರಿಗೆ ನಾನು ಅವರಿಗೆ ಅಭಿನಂದಿಸ್ತೇನೆ. ನಮ್ಮ ಕೆಲಸ ಪ್ರಾರಂಭ ಆಗಿದೆ. ಎಲೆಕ್ಷನ್ ಹತ್ರ ಬಂತು ಅಂದ ತಕ್ಷಣ ಅನೇಕ ಮಂತ್ರಿಗಳು ಹೋಗಿ ಬೇಕಾದಷ್ಟು ಆಶ್ವಾಸನೆಗಳೆಲ್ಲ ಕೊಡ್ತಾ ಇದ್ದಾರೆ. ಏನ್ ಬೇಕಾದ್ರೆ ಆಶ್ವಾಸನೆ ಕೊಡ್ಬಿಡಿ. ಚುನಾವಣಾ ಸಂದರ್ಭದಲ್ಲಿ ಅದೇನು ಪ್ರಯೋಜನ ಆಗುವುದಿಲ್ಲ ಅಂತ, ಯಾಕೆಂದ್ರೆ ಜನರಿಗೆ ಒಂದೂವರೆ ವರ್ಷದಿಂದ ಇಲ್ಲ, ಯಾಕೆಂದ್ರೆ ಬಸವ ಕಲ್ಯಾಣ ಅದು ಡೈಲ್ಯೂಟ್ ಆಗುತ್ತಲ್ಲ. ಚೆನ್ನೈಯಿಂದ ವಿಜಯನಗರದಿಂದ ಮುಂದಿನ ದಿನದಲ್ಲಿ ರಾಜ್ಯದಲ್ಲಿ ವಿಜಯವನ್ನು ಸ್ಥಾಪನೆ ಮಾಡಬೇಕು ಅಂತೇಳಿ ಅಲ್ಲಿಂದ ನನ್ನ ಪ್ರವಾಸ ಪ್ರಾರಂಭ ಮಾಡಿದ್ದೇನೆ. ರೋಡ್ನಲ್ಲೇ ಎಲ್ಲ ಕಡೆ ಭೇಟಿ ಮಾಡ್ತಾ ಇದ್ದೇನೆ. ವಿಶೇಷವಾಗಿ ಯೂತ್, ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪರಮಾಡಿಕೊಂಡು ಮಸ್ಕಿಲಿ ಸುಮಾರು ಒಂದು 35,000 ಹೆಚ್ಚು ಜನ ಬಿಜೆಪಿಯಿಂದ ನಮ್ಮ ಪಕ್ಷಕ್ಕೆ ಸೇರ್ಪಡೆಯಾಗಿದೆ. ಬಹಳ ವಿಶೇಷವಾಗಿದೆ. ನಾನು ನಿರೀಕ್ಷೆ ಮಾಡಿದ್ದೆ ಅಷ್ಟು ಒಂದು ದೊಡ್ಡ ಸಮೂಹ ನಮ್ಮ ಪಕ್ಷಕ್ಕೆ ಸೇರ್ತದೆ. 213 ಮತದಲ್ಲಿ ನಮ್ಮ ಅಭ್ಯರ್ಥಿ ಸೋತಿದ್ರು, ಅವ್ರ ಪರವಾಗಿ ಯಾರು ಕೆಲಸ ಮಾಡಿದ್ರು.
ತೊಂಬತ್ತೊಂಬತ್ತು ಪರ್ಸೆಂಟ್ ಜನ ಸೇರ್ಕೊಂಡಿದ್ದಾರೆ. ನಾನು ನೆನಪು ಮಾಡಿದ್ದು, ಯಾರು ನಮ್ಮ ಅಭಿಮಾನಿಗಳು ಕಾರ್ಯಕರ್ತರು, ನಾನು ಹೋದಾಗ ಸಿಬಿಐ ಆಫೀಸ್ಗೆ ಯಾರು ಬರಬಾರದು, ಯಾರು ಕೂಡ ಸ್ಟೇಟ್ಮೆಂಟ್ ಕೊಡೋದು, ನನ್ನ ಭೇಟಿ ಮಾಡಕ್ಕೆ ಬರೋದು, ನನಗೇನು ಆಗೋಗ್ತದೆ ಅಂತೇಳಿ ಗಾಬರಿ ಪಟ್ಕೊಳ್ಳೋದು ಯಾವ ಅವಶ್ಯಕತೆ ಇಲ್ಲ. ನಾವು ಗೌರವದಿಂದ ಕಾನೂನಿಗೆ ಗೌರವವನ್ನು ಕೊಡಬೇಕು. ಸೊ ನಾನೊಂದು ಅಪೀಲ್ ಮಾಡ್ತಾ ಇದ್ದೀನಿ ಎಲ್ಲ ನಮ್ಮ ಅಭಿಮಾನಿಗಳಿಗೆ, ನಮ್ಮ ಕಾರ್ಯಕರ್ತರಿಗೆ, ನಿಮ್ಮ ನಾಯಕನೋ, ನಿಮ್ಮ ಕಾರ್ಯಕರ್ತನೋ, ನಿಮ್ಮ ಸ್ನೇಹಿತನೋ, ನಿಮ್ಮ ಬಂಧುನೋ ನಿಮ್ಗೆ ಯಾವ ಥರದ ಅವಮಾನ ಆಗೋ ರೀತಿಯಲ್ಲಿ ನಾನು ನಡ್ಕೊಂಡಿಲ್ಲ, ಕಾನೂನು ವಿರುದ್ಧ ನಡ್ಕೊಂಡಿಲ್ಲ. ಎಲ್ಲ ಕಾನೂನು ಚೌಕಟ್ಟಿನಲ್ಲಿದೆ. ರಾಜಕಾರಣದ ದ್ವೇಷ ಉಕ್ಕಿ ಹರಿತಾ ಇದೆ, ಅದಕ್ಕೆ ನಾನು ಉತ್ತರ ಕೊಡ್ತೇನೆ. ಬಟ್ ಸಿಬಿಐ ಆಫೀಸರ್ಸು ಕೂಡ ಬಹಳ ಎಕ್ಸ್ಪೆಷಲಿ ನಮ್ಮಂತ ಕೇಸಲ್ಲಿ ಬಹಳ ಜಾಗೃತವಾಗಿ ಅವರು ಕೆಲಸ ಮಾಡ್ತಾರೆ. ಅದೇ ನನಗೆ ಸಹಾಯ ಮಾಡೋದು ಬೇಡ. ಕಾನೂನು ಚೌಕಟ್ಟಿನಲ್ಲೇ, ಕಾನೂನು ಏನಿದೆ ಕಾನೂನಲ್ಲೇ ಅವರು ನೋಡ್ಲಿಕ್ಕೆ ಅವಕಾಶ ಇದೆ. ಬೇರೆ ಏಜೆನ್ಸಿಗೂ ಈ ಏಜೆನ್ಸಿಗೂ ಲೆಕ್ಕ ಹಾಕೋದು. ನಾನು ಉತ್ತರ ಕೊಡ್ತೇನೆ. ಅವ್ರು ಏನೇನು ಪ್ರಶ್ನೆ ಕೇಳ್ತಾರೆ ಅದಕ್ಕೆ ನಾನು ಅವರಿಗೆ ಸಹಕಾರ ಕೊಡ್ತೇನೆ. ಸೊ ಯಾರು ದಯವಿಟ್ಟು ನೀವ್ಯಾರು ಅಲ್ಲಿಗೆ ಬರಬಾರದು. ನಾನು ಒಬ್ಬ ಸಾಮಾನ್ಯ ನಾಗರಿಕ. ಇಡೀ ರಾಜ್ಯದಲ್ಲಿ ಯಾವ ಶಾಸಕರ ಮೇಲೂ ಸಿಬಿಐ ಎನ್ಕ್ವೈರಿ ಕೊಟ್ಟಿಲ್ಲ. ಮಿಸ್ಅಪ್ರೇಟ್ ಅಸೆಟ್ ಕೇಸ್ ಎಲ್ಲ ದೊಡ್ಡ ದೊಡ್ಡ ಮಂತ್ರಿ ಆಗಿದ್ದವರು, ಮಾಜಿ ಮಂತ್ರಿ ಇದ್ದವರು, ಶಾಸಕರು ಎಲ್ಲ ದೊಡ್ಡ ದೊಡ್ಡ ಪಟ್ಟಿಗಳೇ ಇದೆ. ಆದರೂ ಇದು ಸ್ಪೆಷಲ್ ಆಗಿ ಕೊಟ್ಟಿದ್ದಾರೆ, ಅವ್ರು ಕೊಡಲಿ, ಅದಕ್ಕೆ ನಾನು ಉತ್ತರ ಕೊಡ್ತೇನೆ. ಇದರಿಂದ ಜಯಿಸಿಕೊಂಡು ಈಚೆ ಬರ್ತೇನೆ ಅನ್ನೋ ಒಂದು ವಿಶ್ವಾಸ ನನಗೆ. This video is sponsored by Mahalakshmi Jewelers, United Diagnostics, KVN University, BNRPU College, News and Fabrics Clothes Store, Shweta Dentistry, and by Orbis International School.